ಪೈಂಟ್ ಬರ್ತಾ ಬಸ್ ಬಿಡಿ ಅಂತ ಬಿಟ್ರೆ ಎಲ್ಲ ರೋಡಲ್ಲಿ ಆಟ ಆಡ್ದಾಗ ಕೂತವ್ರಲ್ಲ ಹಸಿ ಗುಡ್ಡೆ ಆಗೋಬೇಡ ಅಷ್ಟೇನೆ. ಹೆಸರೇನು ನಿಮ್ಗಳದು? ನಿಮ್ಮ ಹೆಸರೇನು? ಹೆಸರೇನು ನಿಮ್ದು? ಧ್ಯಾನಂದ್. ಇನ್ನು ಸ್ವಲ್ಪ ಗುಡ್ಡೆ ಹಾಕೊಳ್ಳಿ, ಆಟಾಡಿ ಆರಾಮಾಗಿ ಆಟಾಡಿ. ಏಯ್ ಹೋಗ್ರ ಮನೆಗೆ ಹೋಗ್ರ. ಏನು ಕಣ, ಏನ್ ಮಾಡ್ತಾ ಇದ್ರಿ ಇಲ್ಲಿ? ಸರ್ ಏನ್ ರೌಂಡ್ಸ? ಸರ್ ನಾನು ಚಾನಲ್ಗೆ ಇದ್ ಮಾಡ್ತಾ ಇದ್ದೀನಿ, ರಿಪೋರ್ಟ್ ಮಾಡ್ತಾ ಇದ್ದೀನಿ. ಹಾ, ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸರ್ ಹಾ ಅದೇನೆ, ನಾನು ಸುಮ್ಮನೆ ಎದುರಿಸ್ಬಿಟ್ಟೆ ಬಂದೆ. ಕ್ಯಾಮ್ರಾ ನೋಡಿದಾಗ ಎಲ್ಲ ಎದುರ್ತಾ ಇದಾರೆ, ಸ್ವಲ್ಪ ರೋಡಲ್ಲಿ ಆಟಾಡ್ತಾ ಇರೋರ್ನೆಲ್ಲ ಸ್ವಲ್ಪ ಎದುರಿಸ್ಬಿಟ್ಟೆ ಬಂದೆ ನಾನು. ಬರ್ತೀನಿ ಸರ್. ಹುಣಸೂರು ಔಟ್ ಸೈಡಿಗೆ ಬಂದೆ. ಇಲ್ಲಿ ನಾಕಾಬಂದಿ ಎಲ್ಲ ಮಾಡಿದ್ದಾರೆ, ಪೊಲೀಸವರು ಇದ್ದಾರೆ, ಅವರನ್ನು ಮಾತಾಡ್ಸೋಣ, ಕೇಳೋಣ ಅವ್ರ ಹತ್ರ ಏನು ಎಂಥದ್ದು ಅಂತ. ಚೆಕ್ಕಿಂಗ್ ಇದೆಲ್ಲ ಇದೆ, ಇಲ್ಲಿ ಬ್ಯಾರಿಗೇಟ್ ಎಲ್ಲ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಸಾಯಿಬರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್, ನನಗೆ ಇಲ್ಲಿ ಅಳಗೆರೆ ಹುಣಸೂರಿಂದ ಔಟ್ ಸಿಟಿ ಹುಣಸೂರಲ್ಲಿ ಇದ್ದೀನಿ. ಇಲ್ಲಿ ಅಳಗೆರೆ ಅಂತ ಇದೆ, ಇಲ್ಲಿ ನಾಕಾಬಂದಿ ಹಾಕಿದ್ದಾರೆ, ಚೆಕ್ ಪೋಸ್ಟ್ ಹಾಕಿದ್ದಾರೆ. ಇಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಚೆಕ್ ಮಾಡ್ತಾ ಇದ್ದಾರೆ, ಮಾಡಿ ಬಿಡ್ತಾ ಇದಾರೆ, ಎಲ್ಲ ಕೇಳ್ತಾ ಇದ್ದಾರೆ. ಅದರಿಂದ ಏನೂ ತೊಂದರೆ ಇಲ್ಲ ಅಂತ ಅನ್ಕೋತೀನಿ. ಯಾವಾಗ ನಿಮ್ಗೆ ಪರ್ಮಿಷನ್ ಯಾವಾಗ ಇವತ್ತು ಕೊಟ್ಟರೆ ಮ್ಯಾನೇಜರ್ ನೋಡಿ ಇಲ್ಲೇ ಗೇಟ್.
ಅದೇ ಅದೇ ಅದು ಪರ್ಮಿಷನ್ ಇದೆಯಲ್ಲ ಸರ್. ಹಾಗೆಯೇ ಗೂಡ್ಸ್ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ, ಯಾಕೆಂತ ಹೇಳಿದ್ರೆ ಗೂಡ್ಸ್ ವೆಹಿಕಲ್ಸ್ ಅಂತ ಹೇಳಿದ್ರೆ ಸರಕು ಸಾಗಾಣಿಕೆಗೆ ಎನಿ ಟೈಮ್ ಅದು ಪರ್ಮಿಷನ್ ಇದೆ 24 hours. ಇದು ಆನ್ ಡ್ಯೂಟಿ ವೆಹಿಕಲ್ಸ್, ಇದು ಅವರು ಹಾಕೊಂಡಿದ್ದಾರೆ ಜಿಯೋದು. ಇದೆಲ್ಲ ನೋಡಿ ಆನ್ ಡ್ಯೂಟಿ ವೆಹಿಕಲ್ಸ್ ಇರುತ್ತೆ, ಇದನ್ನೆಲ್ಲ ಅವರು ತಡೆಯಲ್ಲ. ಪ್ರೈವೇಟ್ ವೆಹಿಕಲ್ಸ್ ಯಾವುದು ಬರುತ್ತೆ ಅದನ್ನೆಲ್ಲ ಇದು ಮಾಡ್ತಾರೆ, ಮತ್ತು ಗೂಡ್ಸ್ ವೆಹಿಕಲ್ಸನ್ನು ಅವರು ಹಿಡಿಯಲ್ಲ. ಇದು ಅವ್ರದ್ದು ಪರ್ಮಿಷನ್ ಇರೋಂಥದ್ದು ಹಾಸ್ಪಿಟಲೈಸ್. ಓಕೆ, ಹಾಸ್ಪಿಟಲೈಸ್ ಪರ್ಮಿಷನ್ ಇದೆ. ಎಲ್ಲಿಂದ ಬಂದಿದ್ದು ಸರ್? ಕ್ರಿಯಾಪಟ್ಟಣ ಈ ಕಡೆ ಕ್ರಿಯಾಪಟ್ಟಣ ಟು ಬಲೆನಹಳ್ಳಿ. ಈ ಗುಲಾಬ್ ಖಾನ್ ಫೋನ್ ನಂಬರ್ ಹೇಳಿ. ಕ್ರಿಯಾಪಟ್ಟಣ ಟು ಹುಣಸೂರು ಮೊಬೈಲ್ ನಂಬರ್ ಹೇಳಿ 720. ಹಾಗೆಯೇ ಇಲ್ಲಿ ಚೆಕ್ ಪೋಸ್ಟಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ಅಲ್ಲಿ ವೀಡಿಯೋಸ್ ಕವರ್ ಮಾಡಿದೆ. ಅಲ್ಲಿ ಅವರು ಪಾಪ ಬೆಳಗ್ಗೆಯಿಂದ ಅವರು ಬಿಸಿಲಲ್ಲಿ ಕೂತು ಅವರು ಈ ಕೂರಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಆದ್ರೂ ಟೀ ಕಾಫಿ ಎಲ್ಲ ಅಲ್ಲಿ ಪಕ್ಕದ ಮನೆಯಿಂದೆಲ್ಲ ಟೀ ಕಾಫಿ ಎಲ್ಲ ತಂದು ಕೊಡ್ತಾ ಇದ್ದಾರೆ, ಅದರಿಂದ ಅವ್ರಿಗೂ ತೊಂದರೆ ಇಲ್ಲ ಅಷ್ಟು. ಅಂದರೆ ಅವರು ಕೂತು ಬರೋಂಥ ಗಾಡಿ ಹೋಗೋ ಬರೋಂಥ ಗಾಡಿಗಳನ್ನೆಲ್ಲ ಚೆಕ್ ಮಾಡಿ ಇದು ಮಾಡಿ ಬಿಡಬೇಕಾಗುತ್ತೆ, ಅದು ಒಂದು ದೊಡ್ಡ ಕೆಲಸನೇ. ಅದು ನಾವು ಅನ್ಕೊಳ್ಳೋ ಥರ ಏನಿಲ್ಲ, ಅಲ್ಲಿ ಕೂತ್ಕೋಬೇಕು ಹೋಗೋ ಬರೋ ಗಾಡಿ ಚೆಕ್ ಮಾಡಬೇಕು, ಅದೇನು ದೊಡ್ಡ ಕೆಲಸನ ಅನ್ಕೋತೀವಿ, ಬಟ್ ಅದು ಸ್ವಲ್ಪ ತಲೆನೋವು ಕೆಲಸನೇ. ಅದನ್ನು ನಮ್ಮ ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಬೇಕು, ಅವರು ಅರ್ಥ ಮಾಡ್ಕೊಳ್ಳಲ್ಲ, ಏನು ಮಾಡೋದು, ನಡೆಯುತ್ತೆ. ಸುಖ ಸುಮ್ಮನೆ ಓಡಾಡ್ತಾ ಇರೋರಿಗೆಲ್ಲ
ಗೈಸ್ ಎಲ್ಲ ಕಡೆ ಕೂಲ್ ಆಗಿದೆ, ನ್ಯಾಚುರಲ್ ಆಗಿದೆ. ಮೆಡಿಕಲ್ ಶಾಪ್ಸ್ ಬಿಟ್ರೆ ಬೇರೆ ಯಾವುದು ಏನು ಓಪನ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ತಾ ಇದೆ. ಎಲ್ಲ ತೊಂದರೆ ಇಲ್ಲದೆ ಹೋಗ್ತಾ ಇದೆ. ಕೆಲವರು ಈ ಥರ ಓಡಾಡ್ತಾ ಇರೋರು ಇದ್ದಾರೆ ಅಷ್ಟೇ. ಅವರು ಏನು ಮಾಡ್ತಾರೆ, ಪೊಲೀಸರು ಕೇಳುವಾಗ ಸರ್ ಅದು ಸರ್ ಇದು ಸರ್ ಮೆಡಿಕಲ್ ಅದು ಆಳು ಮೂಳು ಅಂತವರು ಒಂದೊಂದು ರೀಸನ್ ಹೇಳ್ತಾರೆ. ಒಂದು ಇನ್ನೊಂದು ಅಂತ ಹೇಳಿದ್ರೆ ಈ ಟೈಮಲ್ಲಿ ಜಾಸ್ತಿ ಓಡಾಡ್ತಿರೋ ಈ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಕೆಲಸ ಮಾಡ್ತಾರಂಥವ್ರು ಇಂಥವ್ರುಗಳೇ ಜಾಸ್ತಿ, ಅವರುಗಳು ಸ್ವಲ್ಪ ಓಡಾಡ್ತಾ ಇದಾರೆ. ಓಡಾಡ್ತಾ ಇರಲ್ಲ, ಅವರುಗಳು ಕೆಲಸ ಮುಗಿಸಿ ಮನೆಗಳಿಗೆಲ್ಲ ಹೋಗ್ತಾರಂಥವ್ರು, ಮತ್ತೆ ಅಲ್ಲಿ ಇಲ್ಲಿ ಕೆಲಸ ಆಫೀಸ್ ವರ್ಕು ಬ್ಯಾಂಕ್ ಕೆಲಸದವರು ಇದು ಟೈಮು ಆ ಥರದ್ದು. ಅದರಿಂದ 5:45 ಇಲ್ಲಿವರೆಗೂ ಎಲ್ಲಾನು ಕೂಲಾಗಿ ಹೋಗಿದೆ. ಇಲ್ಲಿವರೆಗೂ ಎಲ್ಲ ಕೂಲಾಗಿ ಹೋಗಿದೆ, ಏನು ತೊಂದರೆಗಳಿಲ್ಲ ಅಂತ ಹೇಳ್ಕೋಬೋದು. ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಅಂಗಡಿ ಓಪನ್ ನಾನೇ ನೋಡ್ದೆ ಕ್ಲೋಸ್ ಆಗಿತ್ತಲ್ಲ ಅಂದ್ಬಿಟ್ಟು ಹಾಗೆ ಹೋಗಿದ್ದು.